ಏಪ್ರಿಲ್ ಇಪ್ಪತ್ತಾರು ಸೋಮವಾರ ವಿಶೇಷವಾದ ದಿನ ಅಕ್ಷಯ ತೃತೀಯ ದಿನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ದಿನ ಬಹಳ ವಿಶೇಷವಾದ ದಿನವಾಗಿದೆ ಇಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಇಂದಿನ ದಿನ ಚಿನ್ನವನ್ನು ಖರೀದಿಸಿದರೆ ಅವರಿಗೆ ಶ್ರೇಯಸ್ಸು ತರುತ್ತದೆ ಎನ್ನುವ ವಾಡಿಕೆ ಇದೆ ಈ ಅಕ್ಷಯ ತೃತೀಯ ಮುಗಿದ ನಂತರ ಈ ಐದು ರಾಶಿಯವರಿಗೆ ಲಕ್ಷ್ಮೀ ದೇವಿ ಒಲಿಯಲಿದ್ದಾಳೆ ಇವರಿಗೆ ಇನ್ನು ಮುಂದೆ ಒಳ್ಳೆಯ ದಿನಗಳು ಬರಲಿವೆ ಇವರ ಕಷ್ಟಗಳೆಲ್ಲ ದೂರವಾಗುತ್ತವೆ ಹಾಗಾದರೆ ದೇವಿ ಕೃಪೆಗೆ ಪಾತ್ರರಾಗಿರುವ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಮೊದಲನೆಯದಾಗಿ ಋಷಭ ರಾಶಿ ಇನ್ನು ಈ ರಾಶಿಯವರು ಮಾಡುವ ನಿಸ್ವಾರ್ಥ ಸೇವೆಗೆ ಇತರರಿಂದ ಪ್ರಶಂಸೆ ಸಿಗಲಿದೆ ಆರೋಗ್ಯದಲ್ಲಿ ಸ್ಥಿರತೆ ಸಿಗಲಿದೆ ಮತ್ತು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಈ ಸಮಯದಲ್ಲಿ ನೀವು ದುಡಿಯುವ ಹಣ ನಿಮ್ಮ ಆರ್ಥಿಕ ಪರಿಸ್ಥಿತಿ ನ್ನು ಸುಧಾರಣೆ ಮಾಡುತ್ತದೆ ಇನ್ನು ಉದ್ಯಮಗಳಲ್ಲಿ ಬರುವ ಲಾಭವನ್ನು ಮರುಹೂಡಿಕೆ ಮಾಡುವ ಒಮ್ಮೆ ಯೋಚನೆಯನ್ನು ಮಾಡಿ ಎರಡನೆಯದಾಗಿ ಮಕರ ರಾಶಿ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಗೊಂದಲ ಮತ್ತು ತೊಡಕಗಳು ಇದ್ದಲ್ಲಿ ಮೊದಲು ಅದನ್ನು ಪರಿಹರಿಸಿಕೊಳ್ಳಿ ಇನ್ನು ವಿವಿಧ ಮೂಲಗಳಿಂದ ಆದಾಯ ಹೆಚ್ಚಾಗಲಿದ್ದು ಮನೆ ಕಟ್ಟಲು ಇದು ಒಳ್ಳೆಯ ಸಮಯ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆ ನಿಮಗೆ ಸಿಗಲಿದೆ ಇನ್ನು ಯಾರ ಜೊತೆಯೂ ಅತಿಯಾದ ವಿಶ್ವಾಸವನ್ನು ಮಾಡದೇ ಇರುವುದು ತುಂಬಾ ಒಳ್ಳೆಯದು ಅತಿಯಾದ ವಿಶ್ವಾಸ ನಿಮ್ಮ ಕಾರ್ಯವನ್ನು ತಡೆಯುತ್ತದೆ ಮೂರನೆಯದು ಕುಂಭ ರಾಶಿ ನಿಮಗೂ ಕೂಡ ಈ ಬಾರಿಯ ವಿದ್ಯಮಾನ ಶುಭವನ್ನು ತರಲಿದೆ ಗುರು ಹಿರಿಯರಿಗೆ ನೀವು ಮಾಡುವ ಸೇವೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗಲಿದ್ದು ಇದರಿಂದ ಆತ್ಮಬಲ ಹೆಚ್ಚಾಗಲಿದೆ ಆಕಸ್ಮಿಕವಾಗಿ ಬರುವ ನಿಮ್ಮ ದೈನಂದಿನ ಖರ್ಚಿಗೆ ಸಾಕಾಗುತ್ತದೆ ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿಯವರು ನಿಮ್ಮ ಯಾವುದೇ ಆಸೆಗೆ ಸಂಬಂಧಪಟ್ಟ ವಿವಾದಗಳು ಸುಖಾಂತ್ಯ ಕಾಣಲಿವೆ ಇನ್ನು ಹಿರಿಯರ ಸಲಹೆಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡುವ ಕೆಲಸಗಳು ನಿಮಗೆ ಹೆಚ್ಚಿನ ತೃಪ್ತಿಯನ್ನು ನೀಡಲಿವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ಉಳಿದ ಎಲ್ಲ ರಾಶಿಯವರು ನಿಮ್ಮ ಕಾರ್ಯವನ್ನು ತುಂಬ ಶ್ರದ್ಧೆಯಿಂದ ಮಾಡಿದರೆ ಶುಭ ಫಲವನ್ನು ನೀವು ಕಾಣುವಿರಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಓಂ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ